ಆತ್ಮೀಯರೇ, ಕೋವಿಶೀಲ್ಡ್ ಈ ವ್ಯಾಕ್ಸಿನನ್ನು ಹಾಕಿಸ್ಕೊಂಡ ನಂತರ ಆ ಬಗ್ಗೆ ರುಜುವಾತು ಪಡಿಸಲು ನೀವು ಒಂದು ಸರ್ಟಿಫಿಕೇಟನ್ನು ಇಟ್ಕೊಂಡಿರಬೇಕಾಗುತ್ತೆ. ಅದನ್ನು ಹೇಗೆ ಪಡೆಯೋದು ಅಂದರೆ, ಈ ಒಂದು ವೆಬ್ಸೈಟನ್ನು ನೋಡಿ, https://www.cowin.gov.in. ಇದನ್ನು ನಿಮ್ಮ ಫೋನಲ್ಲಿ ಗೂಗಲ್ನಲ್ಲಿ ಎಂಟರ್ ಮಾಡಿ ಕ್ಲಿಕ್ ಮಾಡಿ. ಆನಂತರ ಈ ರೀತಿಯಾಗಿ ಒಂದು ವೆಬ್ಸೈಟು ತೆರೆದುಕೊಳ್ಳುತ್ತೆ ನೋಡಿ. ಈಗ ನೀವು ಏನು ಮಾಡಬೇಕು ಅಂದರೆ, ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಇದೆ, ಇಲ್ಲಿ ಆದರೂ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ರಿಜಿಸ್ಟರ್ ಆರ್ ಸೈನ್ ಇನ್ ಯುವರ್ ಸೆಲ್ಫ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಆನಂತರ ಮತ್ತೊಂದು ವೆಬ್ ಪುಟ ತೆರೆದುಕೊಳ್ಳುತ್ತದೆ. ಇಲ್ಲಿ ನೋಡಿ, ರಿಜಿಸ್ಟರ್ ಆರ್ ಸೈನ್ ಇನ್ ಫಾರ್ ವ್ಯಾಕ್ಸಿನೇಷನ್ ಅಂತ ಇದೆ. ಆನಂತರ ಏನಿದೆ ಅಂದರೆ, ವಿ ವಿಲ್ ಸೆಂಡ್ ಯು ಎ ಒನ್ ಟೈಮ್ ಪಾಸ್ವರ್ಡ್ ಆನ್ ಯುವರ್ ಫೋನ್ ನಂಬರ್ ಅಂತ ಇದೆ. ನಿಮ್ಮ ಒಂದು ಫೋನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ, ಒಂದು ಪಾಸ್ವರ್ಡ್ ಬರುತ್ತೆ, ಆನಂತರ ಅಂದರೆ OTP ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್, ಅದನ್ನು ಆಮೇಲೆ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ರಿಜಿಸ್ಟ್ರೇಷನ್ ಆಗಿರುವಂತಹ ಫೋನ್ ಕಾಂಟ್ಯಾಕ್ಟ್ ನಂಬರನ್ನು ನೀವಿಲ್ಲಿ ಈ ರೀತಿಯಾಗಿ ಎಂಟರ್ ಮಾಡಿ, ನಿಮ್ಮ ಫೋನ್ಗೆ OTP ಬರುತ್ತೆ, ಆಮೇಲೆ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ OTPನ ಎಂಟ್ರ್ ಮಾಡಿ, ಭಾಳ ಬೇಗ ಎಂಟ್ರಿ ಮಾಡಿ. ಈ ರೀತಿಯಾಗಿ OTPಯನ್ನು ಎಂಟರ್ ಮಾಡಿ, ಆನಂತರ ವೆರಿಫೈ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಒಂದು ಪ್ರಾಸೆಸ್ಸು ನಡೆಯೋದಕ್ಕೋಸ್ಕರ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಥವಾ ಇತರೆ ಅವರು ತಿಳಿಸಿರುವಂತೆ ಹೊಂದಿರಬೇಕಾಗುತ್ತೆ. ಇಲ್ಲಿ ನೋಡಿ, ಮೊದಲನೇ ಹಂತದಲ್ಲಿ ಪಾನ್ ಕಾರ್ಡನ್ನು ಯೂಸ್ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು, ಅಂದರೆ ನಿರ್ದಿಷ್ಟ ದಿನಾಂಕ ಮತ್ತು ಸಮಯವನ್ನು ಗೊತ್ತುಪಡಿಸಲಾಗಿದೆ. ಆನಂತರ ಇಲ್ಲಿ ಸ್ಕೆಡ್ಯೂಲ್ ಅಂತ ಇದೆ ನೋಡಿ, ಇದನ್ನು ಒತ್ತಿಬಿಟ್ಟು ನೀವು ಡೇಟನ್ನು ಚೇಂಜ್ ಮಾಡ್ಬೋದಾಗಿದೆ. ಟೈಮು ಡೇಟು ಚೇಂಜ್ ಮಾಡ್ಬೋದು ಅಥವಾ ಫಿಕ್ಸ್ ಮಾಡಬಹುದಾಗಿದೆ. ಮತ್ತು ಇಲ್ಲಿ ಡಿಲೀಟ್ ಅಂತ ಒತ್ತಿದ್ರೆ ಮತ್ತು ಇಂಟು ಮಾರ್ಕ್ ಇರುತ್ತೆ, ಆನಂತರ ಡಿಲೀಟ್ ಅಂತ ಬರುತ್ತೆ, ಅದನ್ನು ಒತ್ತಿ ಕ್ಯಾನ್ಸಲ್ ಸಹ ಮಾಡಬಹುದಾಗಿರುತ್ತೆ. ಹಾಗೂ ನಿಮ್ಮ ಕುಟುಂಬದ ಸದಸ್ಯರಿಗೆ, ಮತ್ತಷ್ಟು ಕೆಲವು ಸದಸ್ಯರಿಗೂ ಸಹ ನಿಮ್ಮದೇ ಆದ ಒಂದು ಫೋನ್ ನಂಬರಿಂದ ನೀವು ಏನು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಬಹುದಾಗಿದೆ, ನಿರ್ದಿಷ್ಟ ದಿನಾಂಕ ಮತ್ತು ಸಮಯವನ್ನು. ಇಲ್ಲಿ ಫಸ್ಟ್ ಡೋಸ್ಗಾಗಿ ಬುಕ್ ಮಾಡಿದಂತಹದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಆನಂತರ ನಮ್ಮ ಕುಟುಂಬದ ಸದಸ್ಯರ ಮತ್ತೊಬ್ಬರನ್ನು ಇಲ್ಲಿ ಒಂದು ಟೈಮ್ ಮತ್ತು ದಿನಾಂಕವನ್ನು ತಗೊಂಡುಕೊಳ್ಳಲಾಗಿದೆ, 12/04/2021. ಆನಂತರ ಇಲ್ಲಿ ನೋಡಿ, ಒಂದು ಮೂರನೇ ಒಂದು ಕಾಲಮ್ ಇದರಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಆಧಾರ್ ಕಾರ್ಡನ್ನು ಬಳಸಿ ನೇರವಾಗಿ ಏನು ಮೊದಲನೇ ಡೋಸನ್ನು ಕೋವಿಶೀಲ್ಡ್ ವ್ಯಾಕ್ಸಿನನ್ನು ತಗೊಳ್ಳಲಾಗಿದೆ. ಆಧಾರ್ ID ನಂಬರ್ ಕೊನೆಯ ನಂಬರ್ ಈ ರೀತಿಯಾಗಿ ಕಾಣಿಸುತ್ತೆ. ಆನಂತರ ಇಲ್ಲಿ ಸರ್ಟಿಫಿಕೇಟನ್ನು ಒಂದು ಇದು ಬರುತ್ತೆ ನೋಡಿ, ಅಂದರೆ ನೀವು ಮೊದಲನೇ ಡೋಸ್ ತೊಗೊಂಡು ಬಂದಮೇಲೆ ಇಲ್ಲಿ ಸರ್ಟಿಫಿಕೇಟ್ ಅಂತ ಇದೆ, ಅದನ್ನು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ವ್ಯಾಕ್ಸಿನ್ ತೊಗೊಂಡಿರೋದ್ರ ಬಗ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನು ಆಮೇಲೆ ನೋಡೋಣ. ಈಗ ಮತ್ತೆ ನೋಡಿ, ರೀಸ್ಕೆಡ್ಯೂಲು, ಇಲ್ಲಿ ಏನು ದಿನಾಂಕ ಮತ್ತು ಮುಂದಿನ ದಿನಾಂಕ 28 ದಿನಗಳ ನಂತರ ಎರಡನೇ ಡೋಸ್ಗಾಗಿ ದಿನಾಂಕವನ್ನು ನಾವು ನಿಗದಿಪಡಿಸಿದ್ದೀವಿ, 9/05/2021 ಸರ್ಕಾರಿ ಆಸ್ಪತ್ರೆಯಲ್ಲಿ. ನಾವು ಯಾವುದೇ ಊರು, ಯಾವುದೇ ತಾಲೂಕು, ಜಿಲ್ಲೆಗೂ ಮತ್ತೆ ಸಹ ಏನು ರೀಸ್ಕೆಡ್ಯೂಲನ್ನು ಎಂಟ್ರಿ ಮಾಡಿ ಚೇಂಜ್ ಮಾಡಬಹುದಾಗಿದೆ, ಸಾಧ್ಯತೆ ಇದೆ. ಆನಂತರ ಅಪಾಯಿಂಟ್ಮೆಂಟ್ ಸ್ಲಿಪ್ಪು ಅಂತ ಇದೆ, ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ, ಅದನ್ನು ತೋರಿಸಿ ಎರಡನೇ ಡೋಸನ್ನು ತೊಗೊಳ್ಬೋದಾಗಿದೆ. ಈಗ ನಾವು ಮೊದಲನೇ ಡೋಸನ್ನು ತೊಗೊಂಡಿರೋದ್ರ ಬಗ್ಗೆ ಆಗಿ ಈಗ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಕುಟುಂಬದ ಮತ್ತಷ್ಟು ಜನ ಸದಸ್ಯರನ್ನು ನೀವು ನಿಮ್ಮದೇ ಆದ ಒಂದೇ ಫೋನ್ನಿಂದ ಆಡ್ ಮಾಡಬೇಕು ಅಂತಂದರೆ +add more ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ಸೇರಿಸ್ಬೋದು. ಈಗ ಸರ್ಟಿಫಿಕೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಈಗ ಸರ್ಟಿಫಿಕೇಟು ಬರುತ್ತೆ.
ಇಲ್ಲಿ ಸೇವ್ ಫೈಲ್ ಸೇವ್ ಫೈಲ್ ಅಂತ ಇದೆ ನೋಡಿ. ಇಲ್ಲಿ ಫೈಲ್ ನಿಮ್ಮ ಫೋನಲ್ಲಿ ನೇರವಾಗಿ ಓಪನ್ ಆಗ್ಬೋದು ಸಹ, ಗೂಗಲ್ ಡ್ರೈವ್ ಮುಖಾಂತರವಾಗಿ ಓಪನ್ ಮಾಡ್ಕೊಂಡು ನೋಡಿ. ಆನಂತರ ಸೇವ್ ಫೈಲ್ ಅಂದರೆ ಸಾಮಾನ್ಯವಾಗಿ ಕಂಪ್ಯೂಟರ್ಗಳಲ್ಲಿ ಡೆಸ್ಕ್ಟಾಪ್ನಲ್ಲಿ ಅಥವಾ ನಾವು ತೋರಿಸಿದಂಥ ಸ್ಥಳದಲ್ಲಿ ಅದು ಸೇವ್ ಆಗಿರುತ್ತೆ. ಓಕೆ ಅಂತ ಮಾಡಿ ಆನಂತರವಾಗಿ ಇಲ್ಲಿ ಏನು ಸರ್ಟಿಫಿಕೇಟ್ ಅಂತ ಇದೆ, ಇದನ್ನು ರೀನೇಮಲ್ಲಿ ಚೇಂಜಸ್ ಸಹ ಮಾಡ್ಬೋದಾಗಿದೆ. ಆನಂತರ ಇಲ್ಲಿ ಸೇವ್ ಅಂತ ಕೊಡೋಣ. ಈಗ ನಾವು ಸರ್ಟಿಫಿಕೇಟನ್ನು ಒಂದು ಡೆಸ್ಕ್ಟಾಪ್ಗೆ ಹೋಗಿ ಎಲ್ಲಿ ಸೇವ್ ಮಾಡಿರ್ತೀವೋ ಆ ಜಾಗದಲ್ಲಿ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಹೋಗಿ ನೋಡಬಹುದು. ಆನಂತರ ಈಗ ನೀವು ಸರ್ಟಿಫಿಕೇಟನ್ನು ಓಪನ್ ಮಾಡಿ ನೋಡಿ, ಈ ರೀತಿಯಾಗಿರುತ್ತೆ. ಇದನ್ನು ಸಹ ಸ್ಕ್ಯಾನ್ ಮಾಡಿ ಮತ್ತೊಂದು ಡಿವೈಸ್ನಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಡೀಟೇಲನ್ನು ತಗೋಬಹುದಾಗಿದೆ. ಸರ್ಟಿಫಿಕೇಟ್ ಪ್ರಿಂಟನ್ನು ಮತ್ತೆ ಬೇಕಾದರೆ ತಗೋಬಹುದಾಗಿದೆ. ಈ ರೀತಿಯಾಗಿ ಸರ್ಟಿಫಿಕೇಟ್ ಬರುತ್ತೆ ನೋಡಿ. ಈಗ ನೀವು ತಿಳ್ಕೊಬೇಕಾದ ಮುಖ್ಯವಾದಂಥ ಅಂದರೆ, ಈ ಒಂದು ಅವಧಿಯಲ್ಲಿ 45 ವರ್ಷ ಮೇಲ್ಪಟ್ಟವರಿಗಾಗಿ ಅವರ ಆಧಾರ್ ಕಾರ್ಡಲ್ಲಿ ಇರೋ ಒಂದು ಡೇಟ್ ಆಫ್ ಬರ್ತನ್ನು ಪರಿಶೀಲನೆ ಮಾಡಿ ಅದರ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದರ ಕೆಳಗಿನ ಒಂದು ಏಜ್ನಲ್ಲಿ ಇರೋವರೆಗೂ ಸಹ ಇದು ಸಿಗುವ ಸಾಧ್ಯತೆ ಇದೆ. ಈಗ ನೀವು ಮೊದಲನೇ ಡೋಸನ್ನು ತಗೊಂಡಿದ್ದಕ್ಕಾಗಿ ಈ ರೀತಿಯಾಗಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಆನಂತರ ಎರಡನೇ ಡೋಸ್ಗೂ ಸಹ ತಗೊಂಡ ನಂತರ ಸಹ ನೀವು ಇಂಥ ಒಂದು ಸರ್ಟಿಫಿಕೇಟನ್ನು ತಕ್ಷಣ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಈ ಸಂಬಂಧಿತವಾಗಿ ಇಲಾಖೆಯ ವಾರಸುದಾರರು ಈ ಬಗ್ಗೆ ಪ್ರಶ್ನಿಸಿದಾಗ ನೀವು ಈ ಒಂದು ಸರ್ಟಿಫಿಕೇಟನ್ನು ಪ್ರಸ್ತುತಪಡಿಸಬಹುದಾಗಿದೆ ಈ ರೀತಿಯಾಗಿ. ಆನಂತರ ಈಗ ಮೊದಲೇ ಹೇಳಿದಂತೆ ನೀವು ನಿಮ್ಮ ಫೋನ್ನಲ್ಲಿ ಒಂದು ಸಮಯ ದಿನಾಂಕವನ್ನು ಗೊತ್ತುಪಡಿಸಿ ನೀವು ವ್ಯಾಕ್ಸಿನನ್ನು ಕೋವಿಶೀಲ್ಡ್ ವ್ಯಾಕ್ಸಿನನ್ನು ಯಾವಾಗ ತೊಗೋಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿ, ಅಂದರೆ ನಿಮ್ಮ ಫೋನಲ್ಲಿ ಬುಕ್ ಮಾಡಿ. ಆನಂತರ ಅಪಾಯಿಂಟ್ಮೆಂಟ್ ಸಕ್ಸಸ್ಫುಲ್ ಅಂತೇಳಿ ಈ ರೀತಿಯಾದ ಒಂದು ಫಾರ್ಮ್ಯಾಟ್ ಬರುತ್ತೆ ನೋಡಿ. ಕನ್ಫರ್ಮ್ ಆಗಿದೆ ಅಂತ ಇದೆ. ಇಲ್ಲಿ ಡೀಟೇಲ್ಸು ಇಲ್ಲಿ ಕೆಳಗಡೆ ಇದೆ ನೋಡಿ. ಅದು SMS ಮುಖಾಂತರವಾಗಿ ನಿಮ್ಮ ಫೋನಲ್ಲಿ ಬಂದಿದೆ. ಇಲ್ಲಿ ನಾವು ನಿಗದಿಪಡಿಸಿದಂತಹ ಸಮಯ 11:30 to 1:30, ಆದರೆ ಟೋಟಲ್ ಟೈಮಲ್ಲಿ ಸ್ಟಾರ್ಟಿಂಗ್ ಟೈಮ್ 9:30 to 4:30 ಅಷ್ಟರೊಳಗೂ ಸಹ ತೊಗೋಬೋದಾಗಿದೆ. ನಂತರ ರೆಫರ್ಡ್ ID ಅಂತ ಇದೆ, ಇದನ್ನು ಅಲ್ಲಿ ತೋರಿಸ್ಬೇಕಾದ ಸಾಧ್ಯತೆ ಇರುತ್ತೆ. ಆನಂತರ ಫೋಟೋ ID ಯಾವುದು ತೋರಿಸಿದ್ದು ನಾವು ಅಲ್ಲಿ ಪ್ರೂಫ್ ಇದು ಮಾಡಿದ್ವಿ ಸಬ್ಮಿಟ್ ಮಾಡಿದ್ದೀವಿ ಅಂದರೆ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸು ಈ ರೀತಿಯಾಗಿ ಯಾವುದಾದ್ರೂ ಇಟ್ಕೊಂಡಿರಬೇಕಾಗುತ್ತೆ. ಆನಂತರ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ ನೋಡಿ, ಈ ರೀತಿಯಾದ ಒಂದು ಬಂದಿರುವಂಥ ಲಿಂಕ್ ಮುಖಾಂತರವಾಗಿ ವ್ಯಾಕ್ಸಿನೇಷನ್ ಅಪಾಯಿಂಟ್ಮೆಂಟ್ ಡೀಟೇಲ್ಸ್ ಈ ರೀತಿಯಾಗಿರುತ್ತೆ. ಇದನ್ನು ನೀವು ಸೇವ್ ಮಾಡಿ ಇಟ್ಕೊಂಡಿಡಿ. ಇದನ್ನು ಅಲ್ಲಿ ಪ್ರಸ್ತುತಪಡಿಸಿ ನೀವು ವ್ಯಾಕ್ಸಿನನ್ನು ಪಡೆಯಬಹುದಾಗಿರುತ್ತೆ. ಮತ್ತು ಡಿಜಿಲಾಕರ್ನಲ್ಲೂ ಸಹ ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಬಹುದಾಗಿದೆ. ನಿಮಗೆ ಈಗಾಗಲೇ ಗೊತ್ತಿದೆ, ಡಿಜಿಲಾಕರ್ ಮುಖಾಂತರವಾಗಿ ನೀವು ನಿಮ್ಮ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ತೋರಿಸಬಹುದಾಗಿದೆ ಯಾವುದೇ ಒಂದು ಸಂಬಂಧಪಟ್ಟಂತಹ ಇಲಾಖೆಗೆ. ಇಲ್ಲಿ ಡಿಜಿಲಾಕರ್ ಅಂತ ಇದೆ ನೋಡಿ. ಇದಕ್ಕೆ ಆ ರೀತಿಯಾಗಿ ಡಿಜಿಲಾಕರ್ಗೆ ನಾವು ತೋರಿಸ್ಬೋದಾಗಿದೆ. ನಿಜವಾದಂತಹ ಡಾಕ್ಯುಮೆಂಟ್ಗಳು ಇಲ್ಲದಿದ್ದರೂ ಸಹ ಫೋನ್ನಲ್ಲೇ ಸಹ ತೋರಿಸ್ಬೋದಾಗಿದೆ. ಅದಕ್ಕೆ ಅಂಗೀಕೃತವಾದಂತಹ ಮನ್ನಣೆಯೂ ಸಹ ಇರುತ್ತೆ. ಕೆಲವು ಇನ್ನು ಮುಖ್ಯವಾದ ಇನ್ಸ್ಟ್ರಕ್ಷನ್ನು ನೋಡೋಣ ಯಾವ ರೀತಿಯಾಗಿದೆ ಅಂತ ಅಂದರೆ, ನೀವು ಯಾವ ID ಪ್ರೂಫನ್ನು ನೀವು ಬುಕ್ ಮಾಡುವಾಗ ಸಬ್ಮಿಟ್ ಮಾಡಿರ್ತಾರೆ ಆ ಒಂದು ID ಜೆರಾಕ್ಸ್ ಆಗಿರ್ಬೋದು, ಅದನ್ನು ಸಹ ತೊಗೊಂಡೋಗಿ ಅಥವಾ ನಿಮ್ಮ ಫೋನ್ನಲ್ಲಿದ್ರೂ ಸಹ ಅದನ್ನು ತೊಗೊಂಡೋಗಬಹುದಾಗಿದೆ. ಆನಂತರ ಇಲ್ಲಿ ಒಂದು ಎರಡನೇ ಕಾಲಮ್ ಇದೆ ನೋಡಿ. ಇಲ್ಲಿ ಏನು ಅದರ ಪ್ರಕಾರವಾಗಿ ನಿಮ್ಮ ಹಿಂದೆ ನೀವೇನಾದರೂ ಟ್ರೀಟ್ಮೆಂಟ್ ಪಡೆದಿರೋ ಬಗ್ಗೆ, ಅಸಂಬಂಧಿತವಾದಂಥ ಏನಾದರೂ ಈಗ ಸದ್ಯದಲ್ಲಿ ಪಡೆದಿರೋದ್ರ ಬಗ್ಗೆ ಸಂಬಂಧಿತವಾದ ದಾಖಲೆಗಳಿದ್ರನ್ನು ತೊಗೊಂಡೋಗಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದಾಗಿದೆ, ತಿದ್ದುಪಡಿ ಮಾಡಬಹುದಾಗಿದೆ. ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.